ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಕನಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಇಂದು ನಡೆದಿದ್ದು, ಅಧ್ಯಕ್ಷರಾಗಿ ದಾಸಪ್ಪನವರ ಮಗ ರಂಗನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಶಂಕರಣ್ಣನವರು ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಬ್ಯಾಂಕಿನ ಮುಂದೆ ಪಟಾಕಿ ಸಿಡಿಸುವುದರೊಂದಿಗೆ ಸಂಭ್ರಮ ಆಚರಿಸಿದ ಅಭಿಮಾನಿಗಳು. ರಂಗನಾಥಣ್ಣ ಪಕ್ಕ ರಂಗನಾಥಣ್ಣ ಆ ಕಡೆ ಅಧ್ಯಕ್ಷರಾಗಿದ್ದ ರಂಗನಾಥ್ ಅಣ್ಣವ್ರು ಮಾತಾಡ್ಸೋಣ. ಅಣ್ಣ, ಈಗ ಸಂಸ್ಥಾಪಕ ಅಧ್ಯಕ್ಷರಾಗಿ ಎಸ್ ಕೆ ದಾಸಪ್ಪರು ಸ್ಥಾಪನೆ ಮಾಡಿದ್ದ ಬ್ಯಾಂಕ್ ತುಂಬ ಅಭಿವೃದ್ಧಿ ಹೊಂದಿದೆ. ಶಿರಾ ಅಲ್ಲ ತುಮಕೂರು ಜಿಲ್ಲೆಯಲ್ಲೇ ಕರ್ನಾಟಕದಾದ್ಯಂತ ಹೆಸರು ಮಾಡಿದೆ. ಅವ್ರ ಮಗ ಆಗಿರೋ ಮೊದಲನೇ ಬಾರಿಗೆ ನೀವು ಅಧ್ಯಕ್ಷರಾಗಿದ್ದೀರ, ಅದು ಮಾತಾಡಿ. ನಮ್ಮ ತಂದೆಯವರು ಸಂಸ್ಥಾಪಕ ಅಧ್ಯಕ್ಷರು. ಅವರು ಆಗ ಅವರು ಹಾಕಿಕೊಟ್ಟ ಆದಿಯಲ್ಲಿ ನಾವು ಈ ಬ್ಯಾಂಕನ್ನು ಬಹಳ ಅಭಿವೃದ್ಧಿ ಪಡಿಸ್ಕೊಂಡು ಸರ್ವತೋಮುಖ ಅಭಿವೃದ್ಧಿಯಿಂದ ಮುನ್ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಹೋದ ಬಾರಿ ನಾನು ಅಧ್ಯಕ್ಷ ಆಗಿರ್ತೀನಿ, ನಮ್ಮ ಯಜಮಾನರು ಇದು ನನಗೆ ಡೈರೆಕ್ಟರ್ಗಿರಿ ಸಿಕ್ತು. ಆದರೆ ಹೋದ ಸರಿ ಎರಡು ಟ್ರೂಪ್ ಮಾಡಿದ್ರು. ಎರಡು ಟ್ರೂಪ್ನಿಂದನೂ ನಾವು ಯಾವುದೇ ಭೇದ ಭಾವ ಇಲ್ಲದೇ ಒಂದೇ ಟ್ರೂಪ್ನ ಎಲ್ಲ ಎಲ್ಲ ಸಹಕಾರಿ ಸಹ ಎಲ್ಲರೂ ಒಂದೇ ರೀತಿಯ ಒಂದೇ ಅಭಿಪ್ರಾಯದಿಂದ ಬ್ಯಾಂಕನ್ನು ಮುನ್ನಡೆಸ್ಕೊಂಡು ಹೋದ್ವಿ. ಆದರೆ ಈ ಬಾರಿನೂ ಅಷ್ಟೇ, ಈ ಬಾರಿನೂ ನಾವು ಎಲ್ಲ ನಮ್ಮ ಈ ಬಾರಿ ನಾವು ಇರಾನಿ ಮಸ್ ಮಾಡೋಕ್ಕೆ ಅಂತ ಭಾಳ ಪ್ರಯತ್ನ ಪಟ್ವಿ, ಆದರೆ ಅದಾಗಲಿಲ್ಲ. ಆದರೂ ನಮ್ಮ ಯಜಮಾನರು ಟ್ರೂಪು ಬಹುಮತದಿಂದ ಹತ್ತು ಜನ ಡೈರೆಕ್ಟರ್ ನಿರ್ದೇಶಕರಾದರು. ಆದರೆ ಈ ಬಾರಿನೂ ನಾವು ಆ ಟ್ರೂಪ್ ಈ ಟ್ರೂಪು ಅಂತ ಹೋಗಲ್ಲ, ಎಲ್ಲ ನಾವು ಒಂದೇ ಟ್ರೂಪ್ ಅಂತ ಇದನ್ನು ಮಾಡ್ಕೊಂಡು ನಾವು ಬ್ಯಾಂಕನ್ನು ಭಾಳ ಯಜಮಾನರು ಎತ್ತು ಉಳಿಸ್ಕೊಂಡು ಎಲ್ಲರೂ ಡೈರೆಕ್ಟರ್ನ ಗಣನೆಗೆ ತಗೊಂಡು ಉತ್ತಮವಾದ ರೀತಿಯಲ್ಲಿ ನಾವು ಮುನ್ನಡೆಸ್ಕೊಂಡು ಮುಂದೂ ಹೋಗ್ತೀವಿ. ಅಣ್ಣ, ಭಾಳಷ್ಟು ಬಡವರು ನೋವು ಗೊತ್ತಿರೋದು, ನೀವೀಗ ಬ್ಯಾಂಕಿನ ಉಪಾಧ್ಯಕ್ಷ ಆಗಿದ್ದೀರಾ, ಈ ಬಗ್ಗೆ ಈಗ ಬಡವರಿಗೆ ಏನು ಹೆಲ್ಪ್ ಮಾಡ್ಬೋದು, ಹೇಗೆ ಮಾಡ್ಬೋದು? ಪ್ರಪ್ರಥಮವಾಗಿ ಉಪಾಧ್ಯಕ್ಷ ಆಗಿದ್ದರೆ ಹೇಳಿ. ಈ ಸರಿ ನಾನು ಮೊದಲನೇದಾಗಿ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮನ್ನು ಅವ್ರಿಗೆಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನೀವು ಕೇಳಿದ ಪ್ರಶ್ನೆ ಏನಪ್ಪ ಅಂದರೆ, ಬಡವರಿಗೆ ಬ್ಯಾಂಕ್ನಿಂದ ಏನೆಲ್ಲ ಸಹಾಯ ಮಾಡ್ಬೋದು ಅಂತ ನೀವು ಕೇಳ್ತಾ ಇದ್ದೀರಾ.
ಸಹಕಾರಿ ತತ್ವದೊಳಗೆ ಬ್ಯಾಂಕ್ನಿಂದ ಏನೇನು ಅನುಕೂಲ ಆಗುತ್ತೋ ಎಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಜನಗಳಿಗೆ ಅನುಕೂಲ ಆಗೋ ರೀತಿ ಎಲ್ಲ ರೀತಿಯಾಗೂ ನಡ್ಕೊಂತೀವಿ ಅದಕ್ಕೆ ಹೆಚ್ಚಿನ ರೀತಿ ಸ್ಪಂದಿಸ್ತಾ ಹೋಗ್ತಾ ಇರ್ತೀವಿ ಮತ್ತೆ ಹಿರಿಯರು ಹಾಕಿಕೊಟ್ಟಂಥ ಒಂದು ಬುನಾದಿ ಏನಿದೆ ಇದು ಇವತ್ತು ತುಮಕೂರು ಜಿಲ್ಲೆ ಒಳಗೆ ಒಳ್ಳೆ ಹೆಸರಾಂತ ಬ್ಯಾಂಕು ಇಡೀ ಕರ್ನಾಟಕ ನಮ್ಮ ಜನಾಂಗದ ಜೊತೆಗೆ ಎಲ್ಲ ಜನಾಂಗದರು ಈ ಬ್ಯಾಂಕ್ನ ಒಂದು ಮೇಲೆ ದೃಷ್ಟಿ ಇಟ್ಟು ನೋಡ್ತಾ ಇದ್ದಾರೆ ಈಗ ದಾಸಪ್ಪರು ಇದ್ದಾಗ ಬ್ಯಾಂಕ್ ನಡೆಸ್ತಾ ಇದ್ರು ಈಗ ಮಕ್ಕ ಹುಡುಗರು ಹೆಂಗೆ ನಡೆಸ್ತಾರೋ ಅನ್ನೋ ಒಂದು ಚಿಂತೆ ಇತ್ತು ಆದರೆ ಆ ದಾಸಪ್ಪನವ್ರ ಕಾಲವಾದ ನಂತರ ಸತತವಾಗಿ ಮೂರು ವರ್ಷದಿಂದ ಹೆಚ್ಚಿನ ರೀತಿ ಲಾಭ ಗಳಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಇದಾದಮೇಲೆ ಕೋವಿಡ್ ಬಂದರು ನಾವು ಮತ್ತೆ ನಮ್ಮ ಒಂದು ಇದು ಯಾವ ರೀತಿ ಲಾಭದಾಯಕವಾಗಿ ಜನಗಳಿಗೆ ಅನುಕೂಲಕರವಾಗಿ ನಡೀತಾ ಇತ್ತು ಈಗಲೂ ಅದೇ ರೀತಿ ನಡೀತಾ ಇದೆ ಈಗ ಅವ್ರ ಮಗನಾದ ದಾಸಪ್ಪನವ್ರ ಮಗನಾದ ಶ್ರೀ ರಂಗನಾಥ್ರವರು ಆಯ್ಕೆ ಆಗಿದ್ದಾರೆ ಅವರು ಅಧ್ಯಕ್ಷರಾಗಿ ಅವ್ರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಎಲ್ಲ ಕಾರ್ಯಕಾರಿಣಿ ಮಂಡಳಿ ಜೊತೆಗೆ ನಾವು ಏನಿದ್ರು ಸ್ಟಾಫ್ನ ಪ್ರೀತಿ ವಿಶ್ವಾಸದಿಂದ ತಗೊಂಡು ಒಂದು 3800 ಚಿಲ್ಲರೆ ಶೇರು ಡಿಲೀಟ್ ಆಗಿಬಿಟ್ಟು ಹೋದ ಕಡೆ ಎಲ್ಲ ಭಾಳ ತೊಂದರೆ ಆಯಿತು ಆದರೆ ಮುಂದಿನ ಬಾರಿ ಎಲೆಕ್ಷನ್ ಆಗಬೇಕಾದ್ರೆ ನಾವು ಅದನ್ನು ಒಂದು ಸ್ವಲ್ಪ ಸರಿಪಡಿಸ್ಕೊಂಡು ಎಲ್ಲ ಶೇರ್ ಹೋಲ್ಡ್ರಿಗೂ ವೋಟಿಂಗ್ ಪವರ್ ಸಿಗಂಗೆ ಮಾಡಿಬಿಟ್ಟು ಮುಂದಿನ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮಾತಾಡಿಬಿಟ್ಟು ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಓಕೆ ಫೋಟೋ ನೂತನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ರಂಗನಾಥ್ ಹಾಗೂ ಶಂಕರಪ್ಪ ಸರ್ ಅವರು ಆಸನವನ್ನು ಅಲಂಕರಿಸಿದ್ದಾರೆ ಈಗ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.